ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದ್ರೇ. ಮಹಾಗಣಪತಿಯನ್ನು, ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪುರಾಣ ಪ್ರವಚನಗಳನ್ನು, ಸದ್ವಿಚಾರಗಳನ್ನು ಕೇಳುವಂಥದ್ದು ಸಂಪ್ರದಾಯ. ಹಾಗೆ ಭಗವಂತನ ಒಂದು ಲೀಲೆಯಂತೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಒಮ್ಮೆ ಸೃಷ್ಟಿಗೊಳ್ತದೆ. ಸೃಷ್ಟಿಕೊಂಡು ಕಲ್ಪಾನಂತರ ಮುಂದೆ ಅದು ಪ್ರಳಯ ಆಗುವಂಥದ್ದು, ಒಮ್ಮೆ ನಾಶ ಆಗುವಂಥದ್ದು. ಅಂದರೆ ಶಂಕರಾಚಾರ್ಯರು ಹೇಳಿದಂತೆ ಈ ದೃಶ್ಯ ಮಾಧ್ಯಮಗಳೆಲ್ಲವೂ, ಈ ಪ್ರಪಂಚದಲ್ಲಿ ಯಾವುದು ನಮ್ಮ ಕಣ್ಣಿಗೆ ಕಾಣ್ತದೆ, ನಮ್ಮ ಅನುಭವಕ್ಕೆ ಬರ್ತದೆ, ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅದು ಮಾಯೆ ಅಂತ ಹೇಳುವಂಥದ್ದು. ಅದು ಇವತ್ತು ನಮ್ಮ ಕಣ್ಣೆದುರಿಗೆ ಕಾಣ್ತದೆ, ನಾಳೆ ಅದು ಇರುವುದಿಲ್ಲ. ಹಾಗೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಸೃಷ್ಟಿಸಲ್ಪಡ್ತದೆ, ಸೃಷ್ಟಿಸಿದ ನಂತರ ಮತ್ತೊಂದು ದಿನ ಪ್ರಳಯವೂ ಕೂಡ ಆಗುತ್ತದೆ, ಅದು ಇಲ್ಲ ಅಂತ ಕೂಡ ಆಗ್ತದೆ. ಹಾಗಾಗಿ ಇದನ್ನು ನಾವು ಪ್ರಳಯ ಅಂತ ಹೇಳುವಂಥದ್ದು, ಒಮ್ಮೆ ಸೃಷ್ಟಿಸಲ್ಪಟ್ಟದ್ದು ಇಲ್ಲದೇ ಇದ್ದಾಗ ಪ್ರಳಯ ಅಂತ ಹೇಳ್ತೇವೆ. ಹಾಗಾದರೆ ಪ್ರಳಯ ಅಂತ ಹೇಳಿದರೆ ಅದು ಒಂದೇಯ? ಪ್ರಳಯದಲ್ಲಿ ನಾನಾ ವಿಧಗಳಿವೆ. ಮುಖ್ಯವಾಗಿ ಪ್ರಳಯ ಅಂತ ಹೇಳಿದರೆ ಅದು ನಾಶವಾಗುವಂಥದ್ದು, ಅದರಲ್ಲೂ ವೈವಿಧ್ಯತೆ ಅಂತ ಹೇಳಿದರೆ ಒಂದು ನಿತ್ಯ ಪ್ರಳಯ, ಎರಡನೆಯದು ಅತ್ಯಂತಿಕ ಪ್ರಳಯ, ಮತ್ತು ನೈಮಿತ್ತಿಕ ಪ್ರಳಯ, ಮತ್ತು ಮಹಾಪ್ರಳಯ. ಹಾಗಾದರೆ ಮೊದಲಿನ ಮೂರು ಪ್ರಳಯಗಳು ಪ್ರಪಂಚ ಇರುವಾಗಲೇ ಉಂಟಾಗುವಂಥದ್ದು, ಅದು ಪ್ರಪಂಚದಲ್ಲಿದ್ದಂತಹ ಜನರಿಗೆ, ವ್ಯಕ್ತಿಗಳಿಗೆ ಅದು ಆ ಪ್ರಳಯ ಅಂತ ಹೇಳುವಂಥದ್ದು ಅನುಭವಕ್ಕೆ ಬರುವಂಥದ್ದು. ಕೊನೆಯದಾದ ನಾಲ್ಕನೆಯದಾದ ಮಹಾಪ್ರಳಯ ಅಂದರೆ ಅದು ಸಂಪೂರ್ಣವಾಗಿ ಪ್ರಪಂಚವೇ ನಾಶವಾಗುವಂಥದ್ದು. ಹಾಗಿದ್ದರೆ ನಿತ್ಯ ಪ್ರಳಯ ಅಂದರೆ ಏನು? ಒಬ್ಬ ಮನುಷ್ಯ ಅಥವಾ ಯಾವುದೇ ಜೀವಿ ಹುಟ್ಟುತ್ತವೆ ಮತ್ತು ಸಾಯುತ್ತವೆ. ಒಬ್ಬ ಮನುಷ್ಯ ಹುಟ್ಟಿ ಅವನು ಎಷ್ಟೋ ವರ್ಷಗಳ ಕಾಲ ಬದುಕ್ತಾನೆ, ಮತ್ತೊಂದು ದಿನ ಸಾಯ್ತಾನೆ. ಅಂದರೆ ಆಗ ಆ ವ್ಯಕ್ತಿಗೆ ಅಥವಾ ಆ ಜೀವಿಗೆ, ಅದು ಯಾವುದೇ ಜೀವಿ ಆಗಲಿ, ಪ್ರಾಣಿಯಾಗಲಿ, ಪಕ್ಷಿ, ಮನುಷ್ಯ, ಯಾವುದೇ ಇರಲಿ, ಸೃಷ್ಟಿಸಲ್ಪಟ್ಟಂಥ ಆ ಜೀವಿ ಹುಟ್ಟಿ ಸಾಯುವುದಕ್ಕೆ ಆ ಜೀವಿಯ ಮಟ್ಟಿಗೆ ಅದು ಪ್ರಳಯ ಅಂತ. ಮತ್ತೆ ಅಲ್ಲಿ ಏನಿಲ್ಲ, ಮುಗಿಯಿತು. ಸತ್ತ ಮೇಲೆ ಯಾರಿಗೆ ಗೊತ್ತಿರಿ ಏನಾಗ್ತದೆ ಅಂತ ನಾವೇ ಅಂದುಕೊಳ್ತೇವೆ. ಹಾಗಾಗಿ ಇದು ಜೀವಿಯ ಮಟ್ಟಿಗೆ ಅದು ಪ್ರಳಯ ಅಂತ ತಿಳ್ಕೊಳ್ಬೋದು. ಹಾಗೆ ಆ ಜೀವಿ ಮಾತ್ರ ಮತ್ತೆ ಪುನರ್ಜನ್ಮ ಚಕ್ರಕ್ಕೆ ತುತ್ತಾಗಬಹುದು, ಅದು ಕರ್ಮಕ್ಕೆ ಅನುಸಾರವಾಗಿ. ಹಾಗಾಗಿ ಎರಡನೆಯದಾಗಿ ಅತ್ಯಂತಿಕ ಪ್ರಳಯ ಅಂದರೆ ಇದು ಎಲ್ಲರಿಗೂ ಇಲ್ಲ, ಹುಟ್ಟಿದಂಥ ಜೀವಿಗಳೇ ಎಲ್ಲರಿಗೂ ಅನುಭವಕ್ಕೆ ಬರುವಂಥದ್ದಲ್ಲ. ಹಾಗಾದರೆ ಇದು ಯಾರಿಗೆ ಅನುಭವಕ್ಕೆ ಬರ್ತದಂದರೆ ಧರ್ಮಾತ್ಮರಿಗೆ ಮಾತ್ರ. ಇದು ಮನುಷ್ಯ ಜೀವಿಗೆ ಮಾತ್ರ ಅನುಭವಕ್ಕೆ ಬರುವಂತಹ ಪ್ರಳಯ. ಹಾಗಾದರೆ ಧರ್ಮಾರ್ಥ ಕಾಮ ಮೋಕ್ಷವನ್ನು ಪಾಲಿಸುತ್ತ, ಧರ್ಮದಿಂದ ಅರ್ಥವನ್ನು ಸಂಪಾದಿಸಿ, ಆ ಅರ್ಥದಿಂದ ತನ್ನ ಜೀವನವನ್ನು ನಡೆಸಿ, ತದನಂತರ ಆತ ಮೋಕ್ಷವನ್ನು ಪಡೆಯುವುದಕ್ಕೆ ಅಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಹೇಳುವಂಥದ್ದು. ಇಂತಹ ಜೀವಿಗಳಿಗೆ ಈ ಪ್ರಳಯ ಅಂತ ಹೇಳುವಂಥದ್ದು ಅನ್ವಯಿಸಲ್ಪಡ್ತದೆ. ಆಧ್ಯಾತ್ಮಿಕ ಜ್ಞಾನದ ಬಲದಿಂದ ಪರಮಾತ್ಮ ಸಾನ್ನಿಧ್ಯವನ್ನು ಹೊಂದುವುದು ಅದು ಅತ್ಯಂತಿಕ ಪ್ರಳಯ ಅಂತ ಹೇಳಿ ಪರಿಗಣಿಸಲ್ಪಡುತ್ತದೆ. ಹಾಗೆ ನೈಮಿತ್ತಿಕ ಪ್ರಳಯ ಅಂದರೆ ಬ್ರಹ್ಮನ ಒಂದು ಕಲ್ಪ ಮುಗಿದಾಗ ಆಗುವಂಥದ್ದು ನೈಮಿತ್ತಿಕ ಪ್ರಳಯ, ಅಥವಾ ಅದನ್ನು ನಾವು ಸಾಮಾನ್ಯ ಪ್ರಳಯ ಅಂತ ಕೂಡ ಇಲ್ಲಿ ಕಾಣಬಹುದು. ಇಲ್ಲಿ ಬ್ರಹ್ಮನು ಸೃಷ್ಟಿಯನ್ನು ನಿಲ್ಲಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾನೆ. ಅಂದರೆ ಬ್ರಹ್ಮ ಒಮ್ಮೆ ಸೃಷ್ಟಿಯನ್ನು ಪ್ರಾರಂಭಿಸಿದ ಮೇಲೆ ಆತ ಅನವರತವೂ ಕೂಡ ಸೃಷ್ಟಿಯನ್ನು ಮಾಡ್ತಾ ಇರ್ತಾನೆ. ಅಲ್ಲಿ ವಿಷ್ಣುವು ಸ್ಥಿತಿ ಅಂದರೆ ಆ ಜೀವಿಯು ಏನು ಹಿಂದಿನ ಜನ್ಮದಲ್ಲಿ ಅಥವಾ ಪಡ್ಕೊಂಡು ಬಂದಂಥ ಕರ್ಮಕ್ಕೆ ಅನುಗುಣವಾಗಿ ಅಲ್ಲಿ ವಿಷ್ಣು ಅದನ್ನು ಪರಿಪಾಲಿಸುವಂಥದ್ದು, ರಕ್ಷಿಸುವಂಥದ್ದು. ತದನಂತರ ಶಿವ ಪ್ರಳಯವನ್ನು ಮಾಡುವಂಥ ಅಂದರೆ ನಾಶವನ್ನು ಮಾಡುವಂಥದ್ದು. ಹಾಗೆ ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳುವಂಥದ್ದು ಒಂದು ಚಕ್ರದಂತೆ ಅದು ಅನಿಮಿಯತವಾಗಿ ಅದು ಚೆನ್ನಾಗಿ ನಡೆದುಕೊಂಡು ಹೋಗುತ್ತಿದ್ದಾಗ ಅಲ್ಲಿ ಮೊದಲನೇದಾಗಿ ಎಲ್ಲಿ ಸೃಷ್ಟಿಸಿ ಆಗ್ತಾ ಉಂಟು ಆ ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯವನ್ನು ನಿಲ್ಲಿಸಿದಾಗ, ಅಂದರೆ ಬ್ರಹ್ಮನ ಲೆಕ್ಕದಲ್ಲಿ ಒಂದು ಹಗಲು ಮುಗಿದಾಗ, ಅವನ ಲೆಕ್ಕದಲ್ಲಿ ಒಂದು ಹಗಲು ಮುಗಿದಾಗ ಇದನ್ನು ಕಲ್ಪಾಂತ್ಯ ಅಂದರೆ ಹೇಳುತ್ತಾರೆ. ಇದನ್ನು ಕಲ್ಪದ ಅಂತ್ಯ ಅಂತ ಹೇಳಿ ಅಲ್ಲಿ ಜ್ಞಾನಿಗಳು ಕರೀತಾರೆ. ಕಲ್ಪದಲ್ಲಿ ಮೊದಲು ಕೃತಯುಗವು ಅಲ್ಲಿ 4000 ದಿವ್ಯ ವರ್ಷಗಳು, ಅಂದರೆ ಒಂದು ಕಲ್ಪ ಅಂದರೆ ಎಷ್ಟಾಗ್ತದೆ ಅಂದರೆ 4 ಯುಗಗಳು ಆ ಒಂದು ಕಲ್ಪದಲ್ಲಿ ಸೇರ್ತದೆ. ಆ 4 ಅಂದರೆ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಎಲ್ರಿಗೂ ಗೊತ್ತಿರುತ್ತೆ. ಹಾಗಾದರೆ ಇವುಗಳ ಆಯುರ್ ಪ್ರಮಾಣ ಅಂದರೆ
ಮೊದಲು ಕೃತಯುಗವು 4,000 ದಿವ್ಯ ವರ್ಷಗಳ ಪರ್ಯಂತವಾಗಿ ಇರುವುದೆಂದು ಹೇಳುತ್ತಾರೆ. ಹಾಗೆ ತ್ರೇತಾಯುಗದಲ್ಲಿ 3,000 ದಿವ್ಯ ವರ್ಷಗಳ ಪರ್ಯಂತರವಾಗಿರುತ್ತದೆ. ಇಲ್ಲಿ ತ್ರೇತಾಯುಗ ಅಂತ ಬರುವಾಗ ಅಲ್ಲಿ 1,000 ದಿವ್ಯ ವರ್ಷಗಳು ಕಡಿಮೆಯಾಯಿತು. ಮುಂದೆ ದ್ವಾಪರ ಯುಗವು 2,000 ದಿವ್ಯ ವರ್ಷಗಳು ಎಂಬುದಾಗಿ ಅಲ್ಲಿ ಜ್ಞಾನಿಗಳು ಹೇಳುವಂಥದ್ದು. ಇಲ್ಲಿ ಪುನಃ 2,000 ದಿವ್ಯಗಳು ಕಡಿಮೆಯಾದವು. ಹಾಗೆ ಮುಂದೆ ಬರುವ ಕಲಿಯುಗವು ಮಾತ್ರ 1,000 ದಿವ್ಯ ವರ್ಷ ಎಂದು ಅಲ್ಲಿ ಜ್ಞಾನಿಗಳು ಹೇಳಿದ್ದಾರೆ. ಅಂದರೆ ಕಲಿಯುಗ ಅಂತ ಹೇಳುವಂಥದ್ದು ಕೇವಲ 1,000 ದಿವ್ಯ ವರ್ಷಗಳು ಮಾತ್ರ. ಹಾಗಾದರೆ ಯಾಕೆ ಇದಕ್ಕೆ ಹೇಳ್ತಾರೆ ಅಂದರೆ, ಇಲ್ಲಿ ಮುಂದಕ್ಕೆ ಹೇಳ್ತಾರೆ, ಕ್ಷೀಣೇ ಕಲಿಯುಗೇ ಚೈವ ಪ್ರವರ್ತೇತ ಕೃತಂ ಯುಗಂ ಏಷ ದ್ವಾದಶ ಸಾಹಸ್ರಿ ಯುಗಾಖ್ಯ ಪರಿಕೀರ್ತಿತ ಅಂತೇಳಿ. ಅಂದರೆ ಕಲಿಯುಗವು ಮುಗಿದ ನಂತರ ಮತ್ತೆ ಪುನಃ ಕೃತಯುಗವು ಆರಂಭವಾಗುತ್ತದೆ. ಅಲ್ಲಿ ಪ್ರಳಯ ಆಯಿತು, ಕಲಿಯುಗ ಮುಗಿತು ಅಂತ ಹೇಳಿದುಕೊಳ್ಳಿ, ಎಲ್ಲವೂ ಮುಗಿತು ಅಂತ ನಾವು ತಿಳ್ಕೊಳ್ಳಿಕ್ಕೆ ಇಲ್ಲ. ಮತ್ತೆ ಪುನಃ ಚಕ್ರದಂತೆ ಮತ್ತೆ ಪುನಃ ಅಲ್ಲಿ ಕೃತಯುಗವು ಪ್ರಾರಂಭವಾಗುತ್ತದೆ. ಈ ರೀತಿಯಾಗಿ ಚತುರ್ಯುಗಗಳು ಒಂದು ಬಾರಿ ಮುಗಿಯಲು, ಕಲಿಯುಗ ಮುದ್ರಾಗಿ ಆ 4 ಯುಗವು ಒಂದು ಸುತ್ತಾಗುವಾಗ ಅವುಗಳು ಬರುವಾಗ ಈ ಬಾರಿ ಒಂದು ಸಾರಿ ಮುಗಿಯಲು 12,000 ದಿವ್ಯ ವರ್ಷಗಳು ಆಗುತ್ತವೆ. ಇದನ್ನು ಯುಗಚಕ್ರವೆಂದು ಕರೆಯುತ್ತಾರೆ. ಈ ಯುಗಚಕ್ರವು ಒಂದು ಸುತ್ತು ತಿರುಗಬೇಕಾದರೆ 12,000 ದಿವ್ಯ ವರ್ಷಗಳು ಬೇಕಾಗುತ್ತದೆ. ಅಂದರೆ ನಾವು ಅರ್ಥ ಮಾಡಬೇಕು, ಕೃತಯುಗ ಅಂತೇಳುವಂಥದ್ದು 4,000 ದಿವ್ಯ ವರ್ಷಗಳು. ಹಾಗೆ ಮುಂದೆ ನಾನು ಲೆಕ್ಕಾಚಾರ ಹೇಳಿ ಆಗಿದೆ. ಅಂದರೆ ಇವೆಲ್ಲವೂ ಮುಗಿಲಿಕ್ಕೆ 12,000 ದಿವ್ಯ ವರ್ಷಗಳು ಬೇಕಾಗುತ್ತವೆ. ಇಂತಹ ಯುಗಚಕ್ರವು 1,000 ಬಾರಿ ತಿರುಗಿದರೆ, ನೋಡಿ ಇದು ಲೆಕ್ಕಾಚಾರ ಅಂತ ಹೇಳೋದು ಬಹಳ ವಿಶೇಷವಾದದ್ದು, 1,000 ಬಾರಿ ತಿರುಗಿದರೆ ಬ್ರಹ್ಮನಿಗೆ ಆತನ ಲೆಕ್ಕದಲ್ಲಿ ಒಂದು ಹಗಲು ಆಗುತ್ತದೆ. ಆತನ ಲೆಕ್ಕದಲ್ಲಿ ಒಂದೇ ಒಂದು ಹಗಲು, ಅಂದರೆ 1,20,00,000 ವರ್ಷಗಳು ಆಗುತ್ತವೆ. ಅಖಂಡ ಬ್ರಹ್ಮಾಂಡವು ಬ್ರಹ್ಮನಲ್ಲಿ ಐಕ್ಯವಾಗಿ ಹೋದಾಗ, ಪ್ರಪಂಚದಲ್ಲಿ ಯಾವ ವಸ್ತುಗಳು ಇಲ್ಲದೇ ಇರುವಾಗ, ಸಕಲವು ಜಲಮಯವಾದಾಗ ಅದನ್ನು ನಾವು ಮಹಾಪ್ರಳಯ ಅಂತ ಕರಿತೇವೆ. ಎಲ್ಲರೂ ಕೂಡ ಏನೋ ಒಂದು ಅಲ್ಲಷ್ಟು ಹಾನಿಯಾಯಿತು, ಇಲ್ಲೊಂದಷ್ಟು ಗುಡ್ಡ ಜರಿದು ಬಿತ್ತು, ಅಲ್ಲೊಂದಷ್ಟು ಜನ ಹೋದ್ರೋ ಇನ್ನು ಪ್ರಳಯ ಆಯಿತು ಅಂತ, ಅದು ಪ್ರಳಯ ಅಲ್ಲ. ಹಾಗಾದರೆ ಪ್ರಳಯ ಅಂತ ಮಹಾಪ್ರಳಯ ಅಂದರೆ ಆಗ ಅಲ್ಲಿ ಇಲ್ಲಿ ಆಗುವಂಥದ್ದಲ್ಲ, ಎಲ್ಲೆಲ್ಲೂ ಎಲ್ಲ ಕಡೆಯಲ್ಲೂ ಆಗುವಂಥದ್ದಕ್ಕೆ ಅದು ಮಹಾಪ್ರಳಯ ಅಂತ ಹೇಳ್ತಾರೆ. ಹಾಗಾದರೆ ಮಹಾಪ್ರಳಯಕ್ಕೆ ಅಂದರೆ ಬ್ರಹ್ಮನ ರಾತ್ರಿಯು ಶುರುವಾಗುವುದಕ್ಕೆ ಮುನ್ನ ನೈಮಿತ್ತಿಕ ಪ್ರಳಯದ ಲಕ್ಷಣಗಳು ಅಲ್ಲಿ ಕಾಣಿಸಿಕೊಳ್ಳುತ್ತವೆ. ಬ್ರಹ್ಮನ ಒಂದು ಹಗಲು ಅಂತ ಹೇಳ್ತೇವೆ, ಮತ್ತೆ ಪುನಃ ಅವನ ರಾತ್ರಿಯು ಪ್ರಾರಂಭವಾಗುವುದಕ್ಕೆ ಅಲ್ಲಿ ನೈಮಿತ್ತಿಕ ಪ್ರಳಯಗಳು ಕಾಣಿಸಿಕೊಳ್ಳುತ್ತವೆ. ಭಗವಂತನ ರೂಪವಾದಂಥ ಸಂಕರ್ಷಣನ ಮುಖದಿಂದ ಹೊರಬಿದ್ದಂಥ ಏಕಾದಶ ರುದ್ರರು ಸೃಷ್ಟಿಯನ್ನು ಉಪಸಂಹರಿಸುತ್ತಾರೆ. ಅಂದರೆ ಸೃಷ್ಟಿಯನ್ನು ಕೊನೆಗೊಳ್ಳಲಿಕ್ಕೆ ಅಲ್ಲಿ ಎಲ್ಲ ನಾಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ತದನಂತರ ಬಹುಕಾಲದವರೆಗೂ ಕೂಡ ಅಲ್ಲಿ ಪ್ರಳಯದ ಮಳೆ ಸುರಿದು ಭೂಮಿಯು ಸೇರಿ ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋಗುತ್ತದೆ. ಅಂದರೆ ಈ ಭೂಲೋಕ, ಭುವರ್ಲೋಕ ಮತ್ತು ಸ್ವಲೋಕಗಳು ಕಲ್ಪಾಂತರದಲ್ಲಿ ಸಂಭವಿಸುವ ಪ್ರಳಯ ಕಾಲದಲ್ಲಿ ನಾಶವಾಗಿ ಹೋಗುತ್ತದೆ, ಅವೆಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ. ಆದ್ದರಿಂದ ಇದನ್ನು ಕೃತಲೋಕಗಳು ಎಂದು ಕರೆಯುತ್ತಾರೆ. ಅಂದರೆ ಇದನ್ನು ನಾವು ನಾಶವಾಗುವಂಥದ್ದು ಅಂತ ನಾವು ಇದನ್ನು ತಿಳಿದುಕೊಳ್ಬೇಕು. ಹಾಗೆ ಜನಲೋಕ, ತಪೋಲೋಕ ಮತ್ತು ಸತ್ಯಲೋಕಗಳು ಈ ಪ್ರಳಯ ಕಾಲದಲ್ಲಿ ಮುಖ್ಯವಾಗಿ ಅದನ್ನು ಅದು ಅಧೋರ್ಮುಖವಾಗಿ ಇರುವಂಥದ್ದು. ಹಾಗೆ ಕಲ್ಪಾಂತರದಲ್ಲಿ ಆಗುವ ಪ್ರಳಯದಲ್ಲಿ ಅಲ್ಲಿ ಜನ ಶೂನ್ಯರಾಗುತ್ತಾರೆ ಹೊರತು ಅಲ್ಲಿ ಅದು ನಾಶವಾಗುವುದಿಲ್ಲ. ಹಾಗೆ ಇದನ್ನು ಅಕೃತಾಕೃತ ಲೋಕವೆಂದು ಅದನ್ನು ಕರೆಯುತ್ತಾರೆ. ಪ್ರಳಯ ಕಾಲದಲ್ಲಿ ಆದಿಸೃಷ್ಟಿಯಲ್ಲಿ ಏನೇನು ಸೃಷ್ಟಿಯಾಗಿದ್ದವು, ಅಂದರೆ ಸೃಷ್ಟಿಯಾದ ನಂತರ ಈ ಭೂಮಿಯಲ್ಲಿ ಪ್ರಪಂಚದಲ್ಲಿ ಏನೆಲ್ಲ ಇದ್ದಿತೋ ಅವೆಲ್ಲವೂ ಕ್ರಮವಾಗಿ ಭಗವಂತನಲ್ಲಿ ಮತ್ತೆ ಪುನಃ ಐಕ್ಯವಾಗುತ್ತದೆ. ಎಲ್ಲಿಂದ ಬಂತು ಅಲ್ಲಿಗೆ ಹೋಯಿತು ಅಂತ ಹೇಳುವಾಗೆ ಅಲ್ಲಿ ಐಕ್ಯವಾಗುತ್ತದೆ. ಅಗ್ನಿಯು ನೀರನ್ನೆಲ್ಲ ಹೀರುತ್ತದೆ, ವಾಯುವು ಅಗ್ನಿಯನ್ನು ನುಂಗುತ್ತದೆ, ಆಕಾಶವು ವಾಯುವನ್ನು ನುಂಗುತ್ತದೆ. ಈ ರೀತಿಯಾಗಿ ಎಲ್ಲವನ್ನು ಕೂಡ ಪ್ರಕೃತಿಯು ನುಂಗಿಬಿಡುತ್ತದೆ. ಪ್ರಳಯ ಕಾಲದಲ್ಲಿ ಸಂಭವಿಸುವ ಮೋಡಗಳನ್ನು ನೋಡಲು
ಬಹಳ ಭಯಂಕರವಾಗಿರ್ತದೆ. ಸಾಮಾನ್ಯರಾದವರಿಗೆ ಆ ಮೋಡವನ್ನು ದಿಟ್ಟಿಸಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂತಹ ಮೋಡಗಳು ಇರ್ತವೆ. ಮಿಂಚಿನಿಂದ ಕೂಡಿದವುಗಳಾಗಿ ಕ್ಷಣ ಕ್ಷಣಕ್ಕೂ ಭಯಂಕರವಾದಂತಹ ಶಬ್ದ ಮಾಡುತ್ತಿರುತ್ತದೆ. ಸಾಮಾನ್ಯ ಎದೆ ಇದ್ದವನು ಆತ ಎದೆ ಒಡೆದೇ ಸತ್ತೋಗಬೇಕು. ಅಂತಹ ಭಯಂಕರವಾದಂತಹ ಸದ್ದುಗಳು ಗರ್ಜನೆಗಾಗಿ ಅಲ್ಲಿ ಮಳೆಗರೆಯಲು ಪ್ರಾರಂಭ ಆಗುತ್ತದೆ. ಪ್ರಾರಂಭಿಸಿ ಕ್ಷಣ ಮಾತ್ರದಲ್ಲಿ ಪರ್ವತಗಳಿಂದ ಕೂಡಿದ ಈ ಭೂಮಿಯನ್ನೇ ಜಲಮಯವನ್ನಾಗಿ ಮಾಡಿಬಿಡುತ್ತದೆ. ಆ ಮೋಡಗಳು ಒಮ್ಮೆ ಮೋಡ ಆಯಿತು ಅಂತಾದರೆ ಪ್ರಳಯ ಕಾಲದಲ್ಲಿ 12 ವರ್ಷಗಳ ಕಾಲ ಸತತವಾಗಿ ಮಳೆಯನ್ನು ಸುರಿಸ್ತದೆ. ನೋಡಿ, ನಮಗೆ 12 ವರ್ಷ ಬೇಡ, 12 ಗಂಟೆ ಮಳೆ ಬಂತು ಅಂತಾರೆ ನಾವು ಇಲ್ಲಿ ಪ್ರಪಂಚ ಮುಳುಗಿತು ಅಂತ ನಾವು ತಿಳ್ಕೊಳ್ತೇವೆ. ಅಷ್ಟು ರೀತಿಯಾದಂಥ ತೊಂದರೆ ಬರ್ತದೆ. ಹಾಗಾದರೆ ಆ 12 ವರ್ಷಗಳ ಕಾಲ ಅಲ್ಲಿ ಮಳೆ ಸುರಿಯಿತು ಅಂತಾದರೆ ಆ ಸ್ಥಿತಿ ಅಂತ ಹೇಳುವಂಥದ್ದು ಇರಬೇಕು. ಆಗ ಪ್ರಳಯ ಕಾಲದಲ್ಲಿ ಸುರಿಯುವಂಥ ಮಳೆಯೂ ಕೂಡ ಅದು ಅಸಾಮಾನ್ಯವಾದುದು. ಅಂದರೆ ಅಲ್ಲಿ ಜ್ಞಾನಿಗಳು ಹೇಳ್ತಾರೆ, ಅಂದರೆ ಜ್ಞಾನಿಗಳಂದರೆ ಮಾರ್ಕಾಂಡೇಯ ಮಹರ್ಷಿಗಳು, ಅವರು ಚಿರಂಜೀವಿಗಳಾಗಿದ್ದರು. ಆ ಮಾರ್ಕಾಂಡೇಯ ಮಹರ್ಷಿಗಳು ಅಲ್ಲಿ ವನವಾಸದಲ್ಲಿರುವಂತಹ ಪಾಂಡವರಿಗೆ ಅಲ್ಲಿ ಹೇಳುವಂಥದ್ದು, ಅವರು ಕಂಡಂಥ ಅನುಭವವನ್ನು, ಪ್ರಳಯ ಕಾಲದಲ್ಲಿ ಸುರಿಯುವ ಮಳೆ ಅಂತ ಹೇಳುವಂಥದ್ದು ಆನೆಯ ಸೊಂಡಿಲಿನ ಗಾತ್ರ ಅಂತೇಳಿ. ಆನೆಯ ಸೊಂಡಿಲಿನ ಗಾತ್ರ ಅಂದರೆ ಇಷ್ಟು ಅಗಲವಿರ್ತದೆ. ಅಷ್ಟು ಅಗಲದಲ್ಲಿ ಮಳೆ ಸುರಿಯುತ್ತಂತಾದರೆ ಅದರ ಅಡಿಯಲ್ಲಿ ನಿಂತು ಅದನ್ನು ತಡೆದುಕೊಳ್ಳಿಕ್ಕೆ ಸಾಮಾನ್ಯ ಜೀವಿಗಳಿಗೆ ಸಾಧ್ಯ ಉಂಟು. ಹಾಗಿರುವಾಗ ಅಂಥ ಮಳೆ 12 ವರ್ಷಗಳ ಕಾಲ ಸುರಿಯಿತು ಅಂತಾದರೆ ಆ ಪ್ರಪಂಚ ಅಂತೇಳುವಂಥದ್ದು ಸಂಪೂರ್ಣವಾಗಿ ಪ್ರಳಯ ಆಗುವಂಥದ್ದು. ಪ್ರಳಯಗಳು, ಪರ್ವತಗಳು ಚಿತ್ರ ವಿಚಿತ್ರವಾಗಿ ಹೋಗುತ್ತವೆ. ಅಖಂಡ ಭೂಮಂಡಲವೇ ಅಲ್ಲಿ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತದೆ. ಅನಂತರ ಚಂಡಮಾರುತವು ಹುಟ್ಟಿ ಆ ಮೇಘಗಳನ್ನು ಕ್ಷಣ ಮಾತ್ರದಲ್ಲಿ ವಿನಾಶ ಮಾಡಿರ್ತದೆ. ಹಾಗಾದರೆ 12 ವರ್ಷಗಳ ಕಾಲ ಸುರಿದಂಥ ಮಳೆ ಅದು ಕೊನೆಗೊಳ್ಳಬೇಕಾದರೆ ಮತ್ತೆ ಆ ಚಂಡ, ಭಯಂಕರವಾದಂಥ ಚಂಡಮಾರುತ, ಅಂದರೆ ಆ ಮಳೆಯನ್ನು ನಿಲ್ಲಿಸಲಿಕ್ಕೆ ಸಾಮರ್ಥ್ಯವಿರುವಂಥ ಒಂದು ಚಂಡಮಾರುತವು ಸೃಷ್ಟಿಯಾಗಿ ಆ ಮೋಡಗಳನ್ನೆಲ್ಲ ಚದುರಿಸಿ ಆ ಮಳೆಯು ನಿಲ್ಲುವಂತೆ ಮಾಡುತ್ತದೆ. ಹಾಗೆ ಆ ಮೇಘಗಳನ್ನು ಕ್ಷಣ ಮಾತ್ರದಲ್ಲಿ ವಿನಾಶಗೊಳಿಸುತ್ತದೆ. ದೇವದೇವನಾದಂಥ ಸ್ವಯಂಭೂವು ಆ ಬಿರುಗಾಳಿಯನ್ನು ಕುಡಿದು ನಿದ್ರಿಸ್ತಾನೆ ಭಗವಂತ ಆ ಬಿರುಗಾಳಿಯನ್ನು. ಹಾಗಾದರೆ ಆ ಎದ್ದಂಥ ಬಿರುಗಾಳಿ ಒಂದು ಉಪಶಮನ ಆಗಬೇಕಲ್ಲ. ಉಪಶಮನವಾಗಬೇಕಾದ್ರೆ ಆ ಭಗವಂತ ಆ ಗಾಳಿಯನ್ನು ಕುಡಿದು ಅಲ್ಲಿ ಯೋಗ ನಿದ್ರೆಗೆ ಒಳಪಡ್ತಾನೆ. ಆ ಸಮಯದಲ್ಲಿ ಪ್ರಪಂಚವೆಲ್ಲ ಅಖಂಡ ಸಮುದ್ರ ರೂಪವಾಗಿ ಕಾಣುತ್ತದೆ. ಸ್ಥಾವರ ಜಂಗಮಗಳು ಯಾವುದೂ ಇರುವುದಿಲ್ಲ, ಆಕಾಶವೂ ಇರುವುದಿಲ್ಲ. ಇದನ್ನು ಮಹಾಪ್ರಳಯ ಅಂತ ಕರೆಯುವಂಥದ್ದು. ಆಗ ಇಡೀ ಎಲ್ಲಿ ನೋಡಿದರಲ್ಲಿ ಜಲರಾಶಿ, ಆ ಜಲರಾಶಿಯಲ್ಲಿ ಭಗವಂತನೊಬ್ಬನೇ ಅಲ್ಲಿ ತಾವರೆಯ ಎಲೆಯ ಮೇಲೆ ಇದ್ದಂತೆ ಅಲ್ಲಿ ಸುಖ ನಿದ್ರೆಯನ್ನು, ಅರ್ಥಾತ್ ಯೋಗ ನಿದ್ರೆಯನ್ನು ಆತ ಮಾಡಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು. ಹಾಗಾದರೆ ನಾವು ಪ್ರಳಯ ಹೇಗಾಗುತ್ತದೆ ಒಂದು ಸಂಕ್ಷಿಪ್ತವಾಗಿ ಇಲ್ಲಿ ನಾವು ತಿಳಿದುಕೊಂಡಾಗಾಯಿತು. ಹಾಗಾದರೆ ಪ್ರಳಯದ ನಂತರ ಮುಂದೇನು, ಮುಂದೆ ಸೃಷ್ಟಿಯು ಹೇಗೆ ಆಗ್ತದೆ, ಅದೂ ರೀತಿ ನಮಗೆ ಒಂದು ಕುತೂಹಲ. ಅದನ್ನು ನಾವು ಹೇಳುವುದಾದರೆ ಪ್ರಳಯಾನಂತರ ಮುಂದೇನು ಎಂಬಂತಹ ಕುತೂಹಲಕ್ಕೆ, ಪ್ರಳಯ ಮುಗಿದು ಎಲ್ಲೆಲ್ಲೂ ಜಲವೇ ಆವರಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಭಗವಂತು ಬಹುಕಾಲ ಯೋಗ ನಿದ್ರೆಯೊಳಗಿದ್ದು ಮತ್ತೆ ಪುನಃ ಎಚ್ಚೆತ್ತಂಥ ಸಂದರ್ಭದಲ್ಲಿ ಸೃಷ್ಟಿಯ ಕುರಿತು ಯೋಚಿಸುತ್ತಾನೆ. ಅವನ ಯೋಗ ನಿದ್ರೆ ಮುಗಿಯಿತು, ಎಚ್ಚರಗೊಳ್ತಾನೆ. ಎಚ್ಚರಗೊಂಡಾಗ ಆತನ ಮನಸ್ಸಿಗೆ ಹೊರತು ಹಾಗಾದರೆ ಇನ್ನೂ ಸೃಷ್ಟಿಯಾಗಬೇಕು. ಆ ಸೃಷ್ಟಿಯ ಕುರಿತು ಏನು ಎಂದು ಚಿಂತೆ ಮಾಡಿದಾಗ ಆತನು ತನ್ನ ಶಕ್ತಿಯನ್ನು ನೀರಿನಲ್ಲಿ ಅಲ್ಲಿ ಪ್ರಯೋಗಿಸಿ ನೀರಿನಲ್ಲಿ ಚೆಲ್ಲಿ ಅಲ್ಲಿ ಪ್ರತಿಷ್ಠಾಪಿಸಿದ್ದರಿಂದ ಇದರಿಂದ ಶಕ್ತಿಯು ವಿಶಾಲವಾದ ಮತ್ತು ಸುವರ್ಣಮಯವಾದಂಥ ಒಂದು ಅಂಡವು ಉತ್ಪತ್ತಿಯಾಗ್ತದೆ. ಅಂದರೆ ಪ್ರಳಯದಲ್ಲಿ ಪ್ರಥಮವಾಗಿ ಪ್ರಪಂಚದಲ್ಲಿ ಆ ಭಗವಂತನ ಇಚ್ಛಾಶಕ್ತಿಗೆ ಅನುಗುಣವಾಗಿ ಒಂದು ದೊಡ್ಡದಾದ ಅಂಡ, ಅರ್ಥಾತ್ ಮೊಟ್ಟೆಯು ಅಲ್ಲಿ ಸೃಷ್ಟಿಯಾಗುತ್ತದೆ. ಭಗವಂತ ಅಲ್ಲಿ ಸೃಷ್ಟಿಯನ್ನು ಮಾಡುವಂಥದ್ದು. ಆ ಮೊಟ್ಟೆಯು ಪ್ರಕಟವಾಯಿತು. ಮುಂದೆ ಒಂದು ದಿನ ಆ ಅಂಡವು ಒಡೆದು 2 ಭಾಗವಾಯಿತು. ಕಾಲಕ್ರಮೇಣ ಆ ಮೊಟ್ಟೆಯು ಅಂಡವು ಒಡೆದು ಅದು 2 ಭಾಗವಾಯಿತು. ಹೀಗೆ 2 ಭಾಗವಾದ ನಂತರ 1 ಭಾಗವು ಸಪ್ತಲೋಕಗಳು ಆದವು. ಯಾವುದು ಆ ಲೋಕಗಳು ಅಂದರೆ ಇನ್ನೊಂದು ಭಾಗವು ಊರ್ಧ್ವಲೋಕಗಳಾದವು. ಇವೆರಡರ ಮಧ್ಯೆ ಆಕಾಶವು ಆವಿರ್ಭವಿಸಿತು. ಆಗ ಭಗವಂತನು ಪೃಥ್ವಿಯನ್ನು ಅಲ್ಲಿ ನಿರ್ಮಿಸಲಿಕ್ಕೆ ನೀರಿನ ಮೇಲೆ ದಶ ದಿಕ್ಕುಗಳಲ್ಲಿ ಸೃಷ್ಟಿಸಿದನು. ಇದಾದ ನಂತರ ಪರಮಾತ್ಮನ ನಾಭಿಯಿಂದ
ಸುವರ್ಣಮಯವಾದಂತಹ ಕಮಲವೊಂದು ಹುಟ್ಟಿತು. ಆತ ಆ ಅಂಡ ಒಡೆದು ಎರಡು ತುಂಡಾದಾಗ ಕೆಳಗಡೆ ಮತ್ತು ಮೇಲುಗಡೆ ಏಳೇಳು ಲೋಕಗಳು ಸೃಷ್ಟಿಯಾಗ್ತದೆ. ತದನಂತರ ಮಧ್ಯದಲ್ಲಿ ಆಕಾಶ ಅಂತ ಹೇಳುವಂಥದ್ದು, ಜಲರಾಶಿಯ ಮೇಲೆ ಭೂಮಿಯನ್ನು ಸೃಷ್ಟಿ ಮಾಡುವಂಥದ್ದು. ಇದಾದ ನಂತರ ಸುವರ್ಣಮಯವಾದಂಥ ಕಮಲವೊಂದು ಆತನ ನಾಭಿಗಿಂದ ಹುಟ್ಟಿದಾಗ ಆ ಕಮಲದಲ್ಲಿ ಬ್ರಹ್ಮದೇವನು ಅಲ್ಲಿ ಪ್ರಾದುರ್ಭವಿಸಿದನು. ಬ್ರಹ್ಮದೇವನು ನಾಲ್ಕು ದಿಕ್ಕುಗಳನ್ನು ಏಕಕಾಲದಲ್ಲಿ ನೋಡುವಂತಾಗಲು, ಯಾಕಂದರೆ ನಮಗೆ ಎದುರಿಗೆ ಮಾತ್ರ ನೋಡಲಿಕ್ಕಾಗ್ತದೆ, ಹಿಂದೆ ಆ ಕಡೆ ಈ ಕಡೆ ನೋಡಲಿಕ್ಕೆ ಆಗುವುದಿಲ್ಲ. ಆದರೆ ಈ ಶ್ರೇಷ್ಠನಾದಂತಹ ಬ್ರಹ್ಮದೇವನು ಪ್ರಪಂಚವನ್ನೆಲ್ಲ ನೋಡಬೇಕಾದ್ರೆ, ಸುತ್ತಲೂ ನೋಡಬೇಕಾದ್ರೆ ಆತನಿಗೆ ನಾಲ್ಕು ಮುಖಗಳು ಸೃಷ್ಟಿಯಾದವು. ಆದ್ದರಿಂದ ಆತನನ್ನು ಚತುರ್ಮುಖ ಬ್ರಹ್ಮನೆಂದು ನಾವು ಕರೆಯುವಂಥದ್ದು. ಹಾಗೆ ಆತನಿಗೆ ನಾಲ್ಕು ಮುಖಗಳು ಹುಟ್ಟಿತು. ಮುಂದೆ ಸಪ್ತ ಸಾಗರಗಳು ನಿರ್ಮಿಸಲ್ಪಟ್ಟಿತು. ಹಾಗೆ ನೋಡಿ, ಸೃಷ್ಟಿ ಅಂತ ಹೇಳುವಂಥದ್ದು ಹಾಗೆ ಹಂತ ಹಂತವಾಗಿ ಒಂದೊಂದೇ ಅಲ್ಲಿ ಈ ಪ್ರಪಂಚ ಮುಂಚೆ ಹೇಗಿತ್ತು ಅದೇ ರೀತಿ ಮತ್ತೆ ಪುನಃ ನಿರ್ಮಾಣ ಆಗುವಂಥದ್ದು, ಅದೇ ರೀತಿಯಾಗಿ ಸೃಷ್ಟಿಸಲ್ಪಡುವಂಥದ್ದು. ಸಪ್ತ ಸಾಗರಗಳು ನಿರ್ಮಿಸಲ್ಪಟ್ಟವು. ಅಂತೆ ಪ್ರಕೃತಿ ದತ್ತವಾಗಿ ಹಿಮಾಲಯ ಹಾಗೂ ವಿಂಧ್ಯ ಪರ್ವತ, ಶತಶೃಂಗ, ಕೈಲಾಸ ಮೊದಲಾದ ಪರ್ವತಗಳು ಸೃಷ್ಟಿಸಲ್ಪಟ್ಟವು. ಮೊದಲೇ ಸೃಷ್ಟಿಸಲ್ಪಟ್ಟದ್ದು ಮಹಾಪ್ರಳಯದಲ್ಲಿ ಸಂಪೂರ್ಣ ನಾಶವಾಗಿ ಹೋಯಿತು. ತದನಂತರ ಮತ್ತೆ ಪುನಃ ಭಗವಂತ ಇವೆಲ್ಲವನ್ನು ಕೂಡ ಹೊಸದಾಗಿ ಅಲ್ಲಿ ಸೃಷ್ಟಿಸಲ್ಪಟ್ಟವು. ಬ್ರಹ್ಮದೇವನ ವಾಸ್ತವ್ಯಕ್ಕಾಗಿ ಸತ್ಯಲೋಕವು ನಿರ್ಮಾಣವಾಯಿತು. ಯಾಕಂದರೆ ಆ ಬ್ರಹ್ಮಲೋಕ ಅಂತೇಳುವಂಥದ್ದು ಬಹಳ ವಿಶೇಷವಾದ್ದು, ಎಲ್ಲ ಲೋಕಗಳಿಂತಲೂ ಅದು ಅತ್ಯಂತ ಶ್ರೇಷ್ಠವಾದದ್ದು. ಯಾಕಂದರೆ ಅದು ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನು ಅಲ್ಲಿ ವಾಸಿಸುವಂಥದ್ದು. ಹಾಗಾಗಿ ಅದನ್ನು ಸತ್ಯಲೋಕ ಅಂತ ಹೇಳಿ ಕರೆಯುವಂಥದ್ದು. ಅದು ಸೃಷ್ಟಿಯಾಯಿತು. ಮುಂದೆ ಮಹತ್ತರವಾದಂಥ ಅಹಂಕಾರ ತತ್ವ, ಅಂದರೆ ಗುಣಗಳು ಬೇಕು. ಪ್ರಪಂಚ ಅಂತ ಹೇಳಿದ ಮೇಲೆ ಗುಣಗಳು ಬೇಕು. ಒಂದು ಯಾವುದೇ ರೀತಿಯಾದಂಥ ಒಳ್ಳೆಯ ಪದಾರ್ಥ ಆಗಬೇಕಂದರೆ ಅದರಲ್ಲಿ ಎಲ್ಲ ರೀತಿಯಾದಂಥ ಉಪ್ಪು, ಹುಳಿ, ಖಾರ ಎಲ್ಲವೂ ಬೇಕು. ಇಲ್ಲದಿದ್ದರೆ ಆ ಒಂದು ಪದಾರ್ಥಕ್ಕೆ ಅಲ್ಲಿ ರುಚಿ ಅಂತ ಹೇಳುವಂಥದ್ದಿಲ್ಲ. ಹಾಗೆ ಈ ಪ್ರಪಂಚ ಅಂತ ಸೃಷ್ಟಿಸಿ ಅದು ಚೆನ್ನಾಗಿ ನಡಿಬೇಕಾದರೆ ಎಲ್ಲವೂ ಬೇಕಾಗ್ತದೆ. ಅದಕ್ಕಾಗಿ ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಭೂತಗಳು, ಅಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇವೆಲ್ಲವೂ ಕೂಡ ಭಗವಂತ ಸೃಷ್ಟಿ ಮಾಡಿದ. ಅಂದರೆ ಈ ಪಂಚಭೂತಾತ್ಮಕವಾದಂತಹ ಶರೀರವನ್ನು ನಿರ್ಮಿಸಬೇಕಾದ್ರೆ ಇವುಗಳ ಸಹಾಯ ಅಂತ ಹೇಳುವಂಥದ್ದು ಮುಖ್ಯವಾಗಿ ಅಲ್ಲಿ ಭಗವಂತನಿಗೆ ಬೇಕು. ಇದನ್ನು ನಾವು ಒಂದೇ ವಾಕ್ಯದಲ್ಲಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಆದಿಸೃಷ್ಟಿ ಅಂತ ಇದನ್ನು ಕರೆಯುವಂಥದ್ದು. ಆದಿಸೃಷ್ಟಿ ಭಗವಂತನಿದ್ದು ಎಂಬುದಾಗಿ ನಾವು ಹೇಳ್ಬೋದು. ಇದಾದ ನಂತರ ಮುಂದೆ ನಡೆಯುವುದು ಬ್ರಹ್ಮನ ಸೃಷ್ಟಿ. ಅದುವರೆಗೂ ಕೂಡ ಆ ಪ್ರಕೃತಿ ಅಂತ ಹೇಳುವಂಥದ್ದು ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ, ಬ್ರಹ್ಮನನ್ನು ಕೂಡ ಅಲ್ಲಿ ಸೃಷ್ಟಿಸುವಂಥದ್ದು. ಇದು ಆದಿ ಸೃಷ್ಟಿಯಲ್ಲಿ ಇರುವಂಥದ್ದು. ಹಾಗೆ ಬ್ರಹ್ಮನು ಸ್ಥಾವರ ಜಂಗಮ ದೇವತೆಗಳನ್ನು, ಮನುಷ್ಯರನ್ನು ಸೃಷ್ಟಿಸಿದನು. ಹಾಗಾದರೆ ಈ ಬ್ರಹ್ಮನು ಕೂಡ ತಪಸ್ಸನ್ನು ಮಾಡಿ ಅಲ್ಲಿ ಮುಖ್ಯವಾಗಿ ಸೃಷ್ಟಿಯನ್ನು ಪ್ರಾರಂಭಿಸುವಂಥದ್ದು. ಬ್ರಹ್ಮ ಅಲ್ಲಿ ಯಾವಾಗ ತಾವರೆಯ ದಳದಲ್ಲಿ ಹುಟ್ಟಿದನ ಕೂಡಲೇ ಆತನಿಗೆ ತಪಸ್ಸು ಮಾಡದೆ ಸೃಷ್ಟಿ ಮಾಡಲಿಕ್ಕಾಗಲಿಲ್ಲ. ಅಂತಹ ಜ್ಞಾನವನ್ನು ಪಡ್ಕೊಂಡೇ ಆತ ಮುಂದೆ ಸೃಷ್ಟಿ ಮಾಡುವಂಥದ್ದು. ನಂತರ ಯಕ್ಷರು, ಪಿತೃದೇವತೆಗಳು ಅಲ್ಲಿ ಜನಿಸುವಂಥದ್ದು. ಬ್ರಹ್ಮನ ಮುಖದಿಂದ ಸತ್ವಗುಣ ಪ್ರಧಾನರಾದಂತಹ, ವಕ್ಷಸ್ಥಳದಿಂದ ರಜೋಗುಣ ಪ್ರಧಾನವಾದ, ತೊಡೆಗಳಿಂದ ರಜ ಮತ್ತು ತಮೋಗುಣ ಪ್ರಧಾನರಾದ ಮತ್ತು ಪಾದಗಳಿಂದ ತಮೋಗುಣ ಪ್ರಧಾನರಾದಂತಹ ಮನುಷ್ಯರು ಜನಿಸಿದರು. ಅಂದರೆ ನಾಲ್ಕು ಗುಣಗಳುಳ್ಳಂತಹ ಮನುಷ್ಯರು ಕೂಡ ಅಲ್ಲಿ ಜನಿಸಿದರು. ಬ್ರಹ್ಮನ ಬೆನ್ನಿನಿಂದ ಅಧರ್ಮವು, ಹೃದಯದಿಂದ ಕಾಮನು, ಹುಬ್ಬುಗಳ ಮಧ್ಯದಿಂದ ಕ್ರೋಧವು, ಹಾಗೂ ಕೇಶಗಳು ಕೆಳಕ್ಕೆ ಉದುರಿದವು. ಈ ಕೇಶಗಳು ಕೆಳಕ್ಕೆ ಉದುರಿದಾಗ ಅವುಗಳಿಂದ ಮುಖ್ಯವಾಗಿ ಸರ್ಪಗಳು ಸೃಷ್ಟಿಯಾದವು. ಹೀಗೆ ಭಗವಂತನಾದಂತಹ ಬ್ರಹ್ಮ ಮುಂದೆ ಒಂದೊಂದೇ ವಿಶೇಷವಾದಂತಹ ವಸ್ತುಗಳನ್ನು ಅಲ್ಲಿ ಸೃಷ್ಟಿ ಮಾಡುವಂಥದ್ದು. ಇದಾದ ನಂತರ ಬ್ರಹ್ಮ ಸನಕಸ ನಂದನಾದಿಗಳನ್ನು, ಸನತ್ ಕುಮಾರ ಮತ್ತು ಸನಶ್ಚಾತರನ್ನು ಎಂಬ ಈ ನಾಲ್ವರು ಮಾನಸ ಪುತ್ರರನ್ನು ಅಲ್ಲಿ ಸೃಷ್ಟಿ ಮಾಡಿದ. ಯಾಕೆ? ಇದು ಅವನಿಗೆ ಸೃಷ್ಟಿಗೆ ಅನುಕೂಲಕರವಾಗಿ ಇರಬೇಕು ಅಂತ ಈ ಒಂದು ದೃಷ್ಟಿಯಿಂದ ಅವನು ಸೃಷ್ಟಿ ಮಾಡುವುದನು. ಹೀಗೆ ಸೃಷ್ಟಿ ಕಾರ್ಯ ಅಂತೇಳುವಂಥದ್ದು ಅಲ್ಲಿ ಮುಂದುವರೆಯಿತು. ತದನಂತರ ಜೀವಿಯು ಆ ಸೃಷ್ಟಿ ಮಾಡಲ್ಪಟ್ಟಂತಹ ವಿಚಾರಗಳಲ್ಲಿ ಅವುಗಳಿಗೆ
ಯಾವ ರೀತಿಯಾದಂತಹ ಬುದ್ಧಿಶಕ್ತಿಯನ್ನು ಕೊಡ್ತಾರೆ, ಮನಸ್ಸನ್ನು ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ. ಅಂದರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ದೇವರು ಕೊಡುವಂಥದ್ದು. ಆದರೆ ಅದನ್ನು ಪಡಕೊಂಡು ಅದರಲ್ಲಿ ಒಳಿತು ಕೆಡಕು ಇತ್ಯಾದಿಗಳನ್ನು ಪಡಕೊಂಡು ಒಳ್ಳೆಯದು ಕೆಟ್ಟದು ಮಾತ್ರ ಮಾಡುವಂಥದ್ದು ಅಲ್ಲಿ ಜೀವಿಯ ಕೆಲಸ. ಹಾಗಾದರೆ ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ, ವಿದ್ಯೆಯನ್ನು ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ, ಜಾಣ್ಮೆಯನ್ನು ಕೊಡ್ತಾನೆ. ಇವೆಲ್ಲವನ್ನು ಕೂಡ ಸದುಪಯೋಗ ಮಾಡುವಂಥದ್ದು ಮಾತ್ರ ನಮ್ಮಲ್ಲಿರುವಂತಹ ಮುಖ್ಯವಾದ ಜಾಣ್ಮೆ. ಇಲ್ಲದಿದ್ದರೆ ನಾವು ಆ ಬುದ್ಧಿಯನ್ನು ಉಪಯೋಗಿಸಿ ಅಥವಾ ಆ ಭಗವಂತ ಕೊಟ್ಟಂಥ ಸೌಕರ್ಯವನ್ನು ಉಪಯೋಗಿಸಿ ನಾವು ಕೆಟ್ಟ ಕರ್ಮಗಳನ್ನೆಲ್ಲ ಮಾಡಿತುಂತಾದರೆ, ಕೆಟ್ಟದ್ದನ್ನು ಮಾಡಿತುಂತಾದರೆ ಮತ್ತೆ ಪುನಃ ಹುಟ್ಟುವಂತಹ ಚಕ್ರದಲ್ಲಿ ನಾವು ಕೆಟ್ಟ ಕರ್ಮಿಗಳಾಗಿ ಹುಡುತ್ತೇವೆ, ಕೆಟ್ಟದ್ದನ್ನೇ ಅನುಭವಿಸ್ತೇವೆ. ಅದಕ್ಕೆ ಹೇಳುವಂಥದ್ದು ನಾವು ಮಾಡುವ ಕರ್ಮ ಅಂತ ಹೇಳುವಂಥದ್ದು ಅದು ಅತ್ಯಂತ ಉನ್ನತವಾಗಿರಬೇಕು, ಒಳ್ಳೆಯದಾಗಿರಬೇಕು, ಜನಕ್ಕೆ ಹಿತವನ್ನು ಉಂಟು ಮಾಡುವಂಥದ್ದಾಗಿರಬೇಕು ಅಂತ. ಹಾಗಾಗಿ ಭಗವಂತನ ಈ ಸೃಷ್ಟಿಯಲ್ಲಿ ಹುಟ್ಟಿದಂತಹ ನಾವೆಲ್ಲರೂ ಕೂಡ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಹಾಗೆ ಸತ್ ಪ್ರಜೆಗಳಾಗುತ್ತಾ ದೇಶಕ್ಕೂ ಕೂಡ ನಮ್ಮಿಂದ ಒಳ್ಳೆಯದನ್ನು ಮಾಡುವಂಥ ಆ ಒಂದು ಸೌಭಾಗ್ಯ ಭಗವಂತ ನಮಗೆ ಅನುಗ್ರಹಿಸಲಿ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಅಲ್ಲಿ ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.